ಕೃಷ್ಣಾಪುರದಿಂದ ಡುಮ್ಮನಗಿರಿಗೆ ಇರುವ ರಸ್ತೆಗೆ ಎರಡು ಕಡೆ ಸಣ್ಣ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿಕೊಡಿ ಎಂದು ಸಣ್ಣ ನೀರಾವರಿ ಇಲಾಖೆಗೆ ಪತ್ರ ಬರೆದ ಪತ್ರಕರ್ತ ಬಸವರಾಜು. ಅವರ ಮನವಿ ಪತ್ರದಲ್ಲಿ ಹೀಗಿತ್ತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿರುವ ಹಳೆ ವೀರಾಪುರ ಗ್ರಾಮದಿಂದ ಡುಮ್ಮನಗೆರೆಗೆ ನಿರ್ಮಾಣ ಮಾಡಿರುವ ಮಣ್ಣಿನ ರಸ್ತೆಗೆ ಸಿಮೆಂಟ್, ಕಾಂಕ್ರೀಟ್ ಅಥವಾ ಸೀಡಿಗಳು ಇಲ್ಲದಿರುವ ಕಾರಣ ಅಕ್ಕಪಕ್ಕದ ಹೊಲೆಗಳಲ್ಲಿ ಹರಿದು ಬರುವ ನೀರು ಕಬ್ಬು ಮತ್ತು ಇನ್ನಿತರ ಬೆಳೆದ ಬೆಳೆಗಳಲ್ಲಿ ನಿಂತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ವೀರಾಪುರ ಗ್ರಾಮದ ಮೂರು ಕೆರೆಗಳು ಭರ್ತಿಯಾಗಿದ್ದು ಹರಿದು ಬರುವ ನೀರು ಹೊಲಗಳಲ್ಲಿ ನಿಂತು ಸುಮಾರು 30 ಎಕರೆ ಹೊಲಗಳು ಜಲಾವೃತವಾಗಿವೆ. ಇದರಿಂದ ರೈತರಿಗೆ ಭಾರಿ ತೊಂದರೆಯಾಗಿದೆ. ಆದ್ದರಿಂದ ರೈತರ ಮನವಿ ಮೇರೆಗೆ ನಿನ್ನೆ ನಾನು ಸ್ಥಳಗಳಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಗುತ್ತಿಗೆದಾರರ ಗಮನಕ್ಕೆ ತೆಗೆದುಕೊಂಡು ಬರುವ ಕೆಲಸ ಮಾಡಿದ್ದೇನೆ. ಆದ್ದರಿಂದ ಇನ್ನಾದರೂ ಈ ರಸ್ತೆಗೆ 2-3 ಸೀಡಿಗಳನ್ನು ನಿರ್ಮಾಣ ಮಾಡಿ ನಮ್ಮ ವೀರಾಪುರ ರೈತರಿಗೆ ಸಣ್ಣ ನೀರಾವರಿ ಇಲಾಖೆ ಅಭಿಯಂತರರು ಅನುಕೂಲ ಮಾಡಿಕೊಡುವವರು ಎಂಬುದನ್ನು ಕಾದು ನೋಡಬೇಕಿದೆ ಎಂದು ವಂದನೆಗಳೊಂದಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಪತ್ರಕರ್ತರು ಹಾಗೂ ಹೋರಾಟಗಾರರು ಆದರಂತ ವೀರಾಪುರದ ಬಸವರಾಜ್ ಅವರು. ಮಳೆಗಾಲದಲ್ಲಂತೂ ಒಂದು ಸಮಸ್ಯೆ ಪದೇ ಪದೇ ಕ್ರಿಯೇಟ್ ಆಗುತ್ತೆ. ವಿಶೇಷವಾಗಿ ಈ ಸಲ ಮಳೆಗಾಲದಲ್ಲಿ ಹೊಸದಾಗಿ ಒಂದು ಕೆರೆ ಸರ್ಕಾರದಿಂದ ಒಂದು 40 ವೆಚ್ಚದಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯಿತು. ಇಂಥ ಸಂದರ್ಭದಲ್ಲಿ ಕಾಮಗಾರಿಯನ್ನೇ ಮುಗಿಸಿದ್ರು. ಆದರೆ ಆ ಕಾಮಗಾರಿ ಮುಗಿಸಿದ ನಂತರ ಏನು ಹಳೆ ಊರಿಗೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಮಣ್ಣಿನ ಒಂದು ರಸ್ತೆನ ಮಾಡಿಕೊಟ್ರು. ಆದರೆ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ರೈತ ಮಿತ್ರರಿದ್ದಾರೆ, ಹಲವಾರು ಜನ ಸಾಕಷ್ಟು ಮೊದಲೇ ಮಳೆಗಾಲದಲ್ಲಿ ಸಾಕಷ್ಟು ನೊಂದಿದ್ರು. ಈ ಸಲನೂ ಮಳೆಗಾಲ ಬಂತು, ಈಗೂ ಸಹ ನೀರು ತುಂಬಿದೆ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಮನವಿ ಮಾಡಿಕೊಟ್ಟಿದ್ರು ನಮಗೆ ಈ ಮಣ್ಣು ರಸ್ತೆ ಮಾಡುವಾಗ ಒಂದೆರಡು ಬ್ರಿಡ್ಜ್ ಮಾಡ್ಕೊಕೊಡಿ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಬ್ರಿಡ್ಜ್ ಮಾಡ್ಕೊಕೊಡ್ತೀನಿ ಅಂತ ಹೇಳಿದ್ರೆ ವಿನಃ ಯಾವುದೇ ರೀತಿ ಮಾಡದೇ ಇರೋದಕ್ಕೆ ಈಗ ನೋಡಿ, ಈಗ ಮಳೆ ಬಂದಿದೆ. ಮಳೆ ಬಂದು ಹಲವಾರು ವೀರಾಪುರ ಗ್ರಾಮದ ಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿದ್ದಾವೆ. ಈ ಕೆರೆಗಳು ತುಂಬಿ ಏನು ಹೊರಬರ್ತಕ್ಕಂಥ ನೀರು ಈ ರೀತಿ ರಸ್ತೆಗೆ ಅಡ್ಡ ಹಾಕಿದ್ರೆ ದಿನನಿತ್ಯ ಓಡಾಡ್ತಕ್ಕಂಥದ್ದು ಹೆಂಗೆ? ಪಾಪ ದಿನನಿತ್ಯ ರೈತರು ಪಾಪ ಹುಲ್ಗಳಿಗೆ ಅದೇ ರೀತಿ ತನ್ನ ಹೊಲಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇಂಥ ಸಂದರ್ಭದಲ್ಲಿ ನೀರು ಬಂದಿದೆ, ಗಾಡಿಗಳು ಹೋಗಲ್ಲ. ಈಗಾದರೆ ರೈತರ ಪರಿಸ್ಥಿತಿ ಏನು? ಮೊದಲೇ ಲಾಸ್ಟ್ ಟೈಮು ಪ್ರವಾಹಕ್ಕೆ ಹಲವಾರು ಬೆಳೆಗಳು ಕೊಚ್ಕೊಂಡೋದ್ವು ಮತ್ತು ಮನೆಗಳು ಬಿದ್ದೋದ್ವು, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ನಾಶ ಆದವು. ಈಗಾದರೆ ರೈತರ ಪರಿಸ್ಥಿತಿ ಏನು? ಜೀವನ ಮಾಡದಂಗೆ ಅವ್ನ ಕುಟುಂಬದ ಪರಿಸ್ಥಿತಿ ಏನು? ಹಾಗಾಗಿ ದಯವಿಟ್ಟು ಈ ಒಂದು ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಅಭಿಯಂತರು ಮತ್ತು ಗುತ್ತಿಗೆದಾರರು ಕೂಡಲೇ ಭೇಟಿ ಕೊಡಬೇಕು. ಮತ್ತು ಈ ಒಂದು ಆಗಿರ್ತಕ್ಕಂಥ ಈ ರೈತರುಗಳಿಗೆ ದಯವಿಟ್ಟು ಒಂದು 2-3 ಬ್ರಿಡ್ಜನ್ನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವೀರಾಪುರ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. Press the bell icon on the YouTube app and never miss another update.